ಹೆಸರು ನಿಮ್ಮೂರು ಹೇಳ್ತೀರಾ? ಅತ್ತಿಗುಪ್ಪೆ ಕೋಮಲ. ಏನಕ್ಕೆ ಇಲ್ಲಿ ಸಂಘ ಮನೇಲಿ ಇವತ್ತು ಮಹಿಳೆಯರೆಲ್ಲ ಸೇರ್ತಾ ಇದಾರಲ್ಲ? ರಕ್ತ ಚೆಕಪ್ ಮಾಡ್ಸಕ್. ರಕ್ತ ಚೆಕಪ್ ಮಾಡಿಸ್ಬೇಕು ಅಂತ ನಿಮಗೆ ಏನಕ್ಕೆ ಅನ್ನಿಸ್ತು? ಏನಕ್ಕೆ ಅಂದರೆ ಎಷ್ಟು ರಕ್ತ ಐತಿ ನಮಗೆ, ಏನಾರು ಕಾಯಿಲೆ ಇದೆಯೋ ಇಲ್ವೋ ಅನ್ನೋದಕ್ಕೋಸ್ಕರ ಚೆಕಪ್ ಮಾಡಿಸ್ತಾರೆ. ನನ್ನ ಹೆಸರು ಲಕ್ಷ್ಮಿ, ಅತ್ತಿಗುಪ್ಪೆ. ಮಹಿಳೆಯರಿಗೆ ಅಂತಲೇ ಏನಕ್ಕೆ ಅಂದ್ಕೊಂಡ್ರಿ? ಸಾಮಾನ್ಯವಾಗಿ ಮಹಿಳೆಯರಿಗೆ ರಕ್ತ ಪ್ರಾಬ್ಲಮ್ ಇರೋದು, ಅದಕ್ಕೆ ಫಸ್ಟು ಮಹಿಳೆಯರಿಗೆ ಮಾಡೋಣ ಅಂತ ನಾವು. ನಿಮ್ಮ ಗುಂಪು ಯಾವುದು ಮತ್ತು ನಿಮ್ಮದು ಎಷ್ಟಿದೆ ಎಚ್ ಬಿ? ನಮ್ಮದು ಒ ಪಾಸಿಟಿವ್, 10.0 ರಕ್ತ ಇದೆ. ಸಾಮಾನ್ಯ ರಕ್ತ ಚೆಕಪ್ ಮಾಡ್ಸೋಕ್ಕೆ ಆರೋಗ್ಯ ಕೇಂದ್ರಕ್ಕೆ ಅಥವಾ ಆಸ್ಪತ್ರೆಗೆ ಹೋಗ್ತಾರೆ. ನಿಮ್ಮೂರಿಗೆ ಡಾಕ್ಟ್ರನ್ನ ಕರೆಸ್ಕೋಬೇಕು ಅಂತ ಯಾಕೆ ಅಂದ್ಕೊಂಡ್ರಿ? ಅಂದರೆ ನಮ್ಮೂರಲ್ಲಿ ಆ ಸಂಘ ಇದೆ, ಅಲ್ಗೆ ಹೋಗ್ಬೇಕಾದ್ರೆ ತೊಂದರೆ ಐತಲ್ವ, ಅದಕ್ಕೋಸ್ಕರ ಡಾಕ್ಟ್ರನ್ನ ಇಲ್ಲಿಗೆ ಕರ್ಸ್ಕೊಂಡಿದ್ದೀನಿ. ಹೇಗೆ ಅಂದರೆ ಇವಾಗ ಲಕ್ಷ್ಮಿ MC ಆಗಿದ್ದಾರೆ, ಅವರು ಹೋಗಿ ಎಲ್ಲರನ್ನೂ ಕೇಳ್ಕೊಂಡು ಏನು ಕರ್ಕೊಂಬರಲ್ಲ ಏನು ಅಂತ ಅವಾಗ ನಾವೆಲ್ಲ ಒಪ್ಪಿಗೆ ಕೊಟ್ಟು ಕರ್ಕೊಂಬರ್ಬೇಕು, ಇಲ್ಲೇ ಮಾಡಿಸ್ಕೊಳ್ಳೋದ ನಾವು ರಕ್ತ ಪರೀಕ್ಷೆನ ಅಂತ. ಅದಕ್ಕೆ ಅವ್ರು ಕರ್ಕೊಂಬಂದವ್ರೆ ನಾವು ಮಾಡಿಸ್ಕೊತೀವಿ. ಹೆಂಗೆ ಶುರು ಆಯಿತು, ಯಾಕೆ ಮಾಡಿಸ್ಕೋಬೇಕು ಅನ್ನಿಸ್ತು, ಅದೆಲ್ಲ ಪೂರ್ತಿ ಹೇಳ್ತೀರಾ? ನಮಗೆ ಮಹಿಳೆಯರಿಗೆ ಸ್ವಲ್ಪ ಪ್ರಾಬ್ಲಮ್ಗಳಾಯಿತು ಕೆಲವು ಜನಕ್ಕೆ. ಅವರು ಅಲ್ಲಿಗೆ ಹೋದಾಗ ನಮ್ಗೆ 400 ಕೊಟ್ಟು, 10 ಕೊಟ್ಟು, 40 ಕೊಟ್ಟು, 50 ಕೊಟ್ಟು ರಕ್ತ ಚೆಕಪ್ ಮಾಡ್ಸೋಕ್ಕೆ ಅಂತ ಕೇಳ್ತಾಯಿದ್ರು. ಇಲ್ಲಿ ಎಲ್ಲ ಒಟ್ಟಿಗೆ ಕರೆಸ್ಕೊಂಡು ಇಲ್ಲಿ ಮಾಡಿಸ್ಕೊಂಡ್ರೆ ನಮಗೆ ಅನುಕೂಲತೆ ಇರುತ್ತೆ ಅಲ್ವಾ, ಅದರಿಂದ ಇಲ್ಲೇ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ನಾವು ಇದು ಮಾಡಿತ್ತು. ಪರೀಕ್ಷೆ ಮಾಡಿಸ್ಬೇಕು ಅಂತ ಅಂದ್ಕೊಂಡ್ರಿ, ಆಮೇಲೆ ಏನೇನು ಮಾಡಿದ್ರಿ? ಆಮೇಲೆ ನಾವೊಂದು ಮೀಟಿಂಗ್ ಕರೆದ ಇಲ್ಲಿ ಗ್ರಾಮೀಣ ನೈರ್ಮಲ್ಯ ಸಮಿತಿದು, ನಮ್ಮದು ಆಶಾದಲ್ಲಿದೆ ಅಲ್ವಾ, ಹಾಗಾಗಿ ನಾವು ಇದ್ರ ಈ ಹಣದಿಂದ ಯಾಕೆ ಮಾಡಿಸ್ಬಾರ್ದು, ಈ ಹಣ ಇದೆ ಅಲ್ವಾ ಇದರಿಂದ ಮಾಡ್ಸೋಣ ಅಂತ ಅಂದ್ಕೊಂಡು ನಾವು ಆ ಮೀಟಿಂಗಲ್ಲಿ ಎಲ್ಲ ಗಂಡಸ್ರೆಲ್ಲ ಇದ್ರಲ್ಲ ಮೀಟಿಂಗಲ್ಲಿ ಚರ್ಚೆ ಆಯಿತು ಮಾಡ್ಸೋಣ ಅಂತ. ಅವರೆಲ್ಲ ಒಪ್ಪಿಗೆ ಕೊಟ್ಟರು. ಆಮೇಲೆ ಏನು ತೀರ್ಮಾನ ಆಯಿತು, ನಮ್ಮ ಸಂಘದ ಮಹಿಳೆಯರಿಗೆ ಅಂತ ಅನ್ನಕ್ಕೆ ಹೋಗಬಾರ್ದು, ಹಂಗಾದ್ರೆ ಸಹ ಕಷ್ಟ ಆಗುತ್ತೆ, ಇದು ಗ್ರಾಮದ ಹಣ ಅಂತ ಇಡೀ ಗ್ರಾಮದ ಮಹಿಳೆಯರಿಗೆ ಮಾಡಿಸ್ಬೇಕು ಅಂತ ನಾವು ಸಂಘದಲ್ಲಿ ಮಾತಾಡಿದ್ವಿ. ಅವರು ಒಪ್ಪಿಗೆ ಕೊಟ್ಟರು, ಹೋಗಿ ಮಾಡಿಸಿ, ಇದು ಒಳ್ಳೆ ಕೆಲಸ ಅಲ್ವ ಮಾಡಿಸಿ ಅಂತ ಗ್ರಾಮದವರು ಹೇಳಿದರು. ಸುಮಾರು ಎಷ್ಟು ಜನ ಮಹಿಳೆಯರು ಸೇರಿದ್ದಾರೆ ಇವತ್ತು, ಇನ್ನೂ ಎಷ್ಟು ಸೇರ್ತಾರೆ? ಇವತ್ತೊಂದು 25 ಜನ ಸೇರಿದ್ದಾರೆ, ಇನ್ನೂ ಗೊತ್ತು ಗೊತ್ತಾಗಿ ಬರ್ತಾ ಇರ್ತಾರೆ. ಇವಾಗ ಒಂದು 25 ಜನ ಬಂದಿದ್ದಾರೆ ಮಹಿಳೆಯರು. ಮಹಿಳೆಯರಿಗೆ ಮಾಡಿಸ್ಬೇಕು ಅಂತ ಯಾಕೆ ಅಂದ್ಕೊಂಡ್ರಿ? ನಾವು ಅಂದರೆ ಈಗ ಮತ್ತೆ ತಿಳ್ಕೊಂಡು ನಾವು ಈ ಗಂಡಸರುಗಳು ಮಾಡಿಸ್ತೀವಿ ಅಂದರೆ ಕರೆಸ್ತೀವಿ ಅಂತ ಹೇಳಿದಾಳೆ ಲಕ್ಷ್ಮಿ. ಎಲ್ಲರೂ ಗ್ರಾಮದಿಂದ ತಿಳಿದು, ಇವಾಗ ಸಂಘದವ್ರು ಮಾಡಿಸ್ಕೊಳ್ಳೋಣ, ಬೇಕು ಅಂದರೆ ಗ್ರಾಮದಿಂದ ತಿಳಿದು ಕರೆಸ್ಕೊಳ್ಳೋಣ ಗ್ರಾಮಕ್ಕೆ. ಅಂದರೆ ಇದು ಫೀಜ್ ಏನಾರೇ ಕೊಡಬೇಕು ಏನು ಅನ್ನೋದು ಇವರ ಎಲ್ಲ ತಿಳ್ಕೊಂಡು ಎಲ್ಲ ಸಂಘದಿಂದ ಕೇಳ್ಕೊಂಡು ಪಂಚಾಯತಿ ಮೆಂಬರ್ ಅವರೆಲ್ಲ ಅವ್ರನ್ನಿಂದ ಕೇಳ್ಕೊಂಡು ಗಂಡಸರುಗಳಿಗೂ ಮತ್ತು ಮಹಿಳೆಯರವರೆಲ್ಲ ಅವ್ರುಗಳಿಗೂ ಮಾಡ್ಸೋಣ ಅಂತ ಮಾತಾಡ್ಕೊಂಡಿದ್ದೀವಿ ಸಂಘ. ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಮಹೇಶ್ ಅಂದ್ಬಿಟ್ಟು, ಲ್ಯಾಬ್ ಟೆಕ್ನಿಷಿಯನ್ ಆಗಿ ಪ್ರಾಥಮಿಕ ಕಾರ್ಯಕೇಂದ್ರ ಮುಳ್ಳೂರಲ್ಲಿದ್ದೀವಿ. ಆರೋಗ್ಯ ಕೇಂದ್ರಕ್ಕೆ ರಕ್ತ ಪರೀಕ್ಷೆ ಮಾಡಿಸ್ಕೊಳ್ಳೋಕ್ಕೆ ಮಹಿಳೆಯರು ಬರ್ತಾರಾ ಪ್ರತಿದಿನ? ಪ್ರತಿದಿನ ಬರ್ತಾರೆ. ಗುಂಪನ್ನ ಗುರುತಿಸೋದು ಮತ್ತು ಎಚ್ ಬಿ ಟೆಸ್ಟ್, ಇದು ಏನಕ್ಕೆ ಮಾಡಿಸ್ಕೋಬೇಕು? ಎಚ್ ಬಿ ಮಾಡಿಸೋದಾದ್ರೆ ಅನಿಮಿಕ್ ಇರ್ತಾರೆ, ಈಗ ANCಗಳು ಬರ್ತಾರೆ, ಪ್ರೆಗ್ನೆಂಟ್ ಬರ್ತಾರೆ, ಈಗ ಅವರು ಒಂದು 7 ತಿಂಗಳಾಗಿ 7 ಆಗಿರುತ್ತೆ ಇಲ್ಲ 6 ಆಗಿರುತ್ತೆ, ಫುಲ್ ಅನಿಮಿಕ್ ಆಗಿರ್ತಾರೆ. ಅವರು ಡೆಲಿವರಿ ಟೈಮಲ್ಲೆಲ್ಲ ಪ್ರಾಬ್ಲಮ್ ಆಗ್ಬೋದು. ಅವ್ರು ಎಚ್ ಬಿ ಪರ್ಸೆಂಟೇಜ್ ನೋಡಿ ಕಡಿಮೆ ಇದ್ದರೆ ಅವ್ರಿಗೆಲ್ಲ ಟಾನಿಕ್ ಮಾತ್ರೆ ಅಂತ ಅದು ಹಣ್ಣು ಮತ್ತು ತರಕಾರಿ ಇವೆಲ್ಲ ಕೊಟ್ಟು ಎಚ್ ಬಿನ ಜಾಸ್ತಿ ಮಾಡ್ಬೋದು, ಅದು ಅನುಕೂಲ ಆಗುತ್ತೆ. ಗುಂಪು ತಿಳ್ಕೊಳ್ಳೋದ್ರಿಂದ ಏನು ಉಪಯೋಗ ಆಗುತ್ತೆ? ಗುಂಪು ತಿಳ್ಕೊಳ್ಳೋದ್ರಿಂದ ಅವ್ರಿಗೆ ಅನುಕೂಲ, ಈಗ ಆಕ್ಸಿಡೆಂಟ್ ಆಗುತ್ತೆ, ಅರ್ಜೆಂಟಾಗಿ ಬ್ಲಡ್ ಬೇಕಾಗುತ್ತೆ, ಅವಾಗ ಗ್ರೂಪ್ ಕೊತ್ತಿದ್ರೆ ಆರಾಮಾಗಿ ಬ್ಲಡ್ ಗ್ರೂಪ್ ಕೊಡ್ಬೋದು. ಇಲ್ಲ ಏನೋ ಎಮರ್ಜೆನ್ಸಿ ಆ ಟೈಮಲ್ಲೆಲ್ಲ, ಈಗ ಒಂದು ಡೆಲಿವರಿ ಟೈಮಲ್ಲೆಲ್ಲ ಬ್ಲಡ್ ಬೇಕಾಗುತ್ತೆ, ಆ ಟೈಮಲ್ಲೆಲ್ಲ ಬೇಕಾದ್ರೆ ಎಚ್ ಬಿ ಇದು ಬ್ಲಡ್ ಗ್ರೂಪ್ ಗೊತ್ತಿದ್ರೆ ಗ್ರೂಪ್ ಕೊಟ್ಟು ಇದು ಮಾಡ್ಬೋದು. ಎಚ್ ಬಿ ಎಷ್ಟಿರಬೇಕು ಮಹಿಳೆಯರಿಗೆ ಪಾಯಿಂಟ್? 8-14 ಗ್ರಾಮ್ಸ್ ಇರಬೇಕು. ನಿಮ್ಮನ್ನ ಹಳ್ಳಿಗೆ ಕರೆಸ್ಕೊಂಡು ರಕ್ತ ಪರೀಕ್ಷೆ ಮಾಡಿಸ್ಕೋಬೇಕು ಸಂಘದ ಮಹಿಳೆಯರು ಅಂತ ಅಂದ್ಕೊಂಡ್ರೆ ಏನು ಕ್ರಮ ಅಂತ ಹೇಳ್ತೀರಾ? ಅದೇ ಮೆಡಿಕಲ್ ಆಫೀಸರ್ಗೆ ಒಂದು ಲೆಟ್ರ್ ಕೊಡಬೇಕು, ಈ ಥರ ಮಾಡಿಸ್ತಾ ಇದ್ದೀವಿ, ತುಂಬ ಜನ ಇದ್ದಾರೆ, ಅದರಿಂದ PSC ಬರೋಕ್ಕಾಗಲ್ಲ, ಊರಿಗೆ ಬಂದು ಮಾಡಿಕೊಡಿ ಅಂತ ಮೆಡಿಕಲ್ ಆಫೀಸರ್ಗೆ ಪರ್ಮಿಷನ್ ಕೊಟ್ಟು ಮೆಡಿಕಲ್ ಆಫೀಸರ್ ಹೋಗಿ ಅಂದರೆ ಹೋಗಿ ನಾವು ಮಾಡ್ಬೋದು. ಒಂದು 20 ಜನದ ಮೇಲಿದ್ದರೆ ಹೋಗಿ ಮಾಡ್ಬೋದು. ಬೇರೆ ಸಂಘದ ಮಹಿಳೆಯರಿಗೆ ನೀವೇನಾದ್ರು ಹೇಳೋಕ್ಕೆ ಇಷ್ಟಪಡ್ತೀರಾ? ಅದೇ ರಕ್ತ ಪರೀಕ್ಷೆ ಮಾಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ, ಅದನ್ನೇ ಈಗ ಎಚ್ ಬಿ ಕಡಿಮೆ ಇರೋದಕ್ಕೆ ಮತ್ತು ಗ್ರೂಪಿಂಗ್ ಗೊತ್ತಾದರೆ ಎಲ್ಲದಕ್ಕೂ ಅನಿಮಿಕ್ ಇದ್ದವ್ರಿಗೆ ಎಲ್ಲ ರಕ್ತ ಪರೀಕ್ಷೆ ಮಾಡಿಸ್ಕೊಂಡ್ರೆ ತುಂಬ ಅನುಕೂಲ ಆಗಿದೆ, ಮಾಡಿಸ್ಕೊಂಡ್ರೆ ಒಳ್ಳೆಯದಂತ ನನ್ನ ಭಾವನೆ. ಮನ್
ರಕ್ತ ಚೆಕಪ್ ಮಾಡಿಸ್ಕೊಳ್ಳೋದ್ರಿಂದ ಏನು ಉಪಯೋಗ ಅನಿಸುತ್ತೆ, ಯಾಕೆ ಮಾಡಿಸ್ಕೋಬೇಕು? ಏನು ಉಪಯೋಗ ಅಂದರೆ, ನಮಗೇನು ಕಾಯಿಲೆ ಇದ್ದರೆ ಅವಾಗ ಇದು ರಕ್ತ ಚೆಕಪ್ ಮಾಡಿಸ್ಕೊಂಡ್ರೆ ಕಾಯಿಲೆ ಇದ್ರೆ ಗೊತ್ತಾಗುತ್ತೆ ಅಲ್ವಾ. ಅದಕ್ಕೆ ಡಾಕ್ಟ್ರ್ ಹತ್ರ ಹೋಗಿ ಚಿಕಿತ್ಸೆ ಪಡೀಬೋದು. ಅಂದರೆ ಕಮ್ಮಿ ಐತೆ ಅಂದರೆ ತರಕಾರಿ ಸೊಪ್ಪು ಎಲ್ಲ ತಿಂದು ಉಪಯೋಗ ಪಡ್ಕೋಬೋದು ಅನ್ನೋದಕ್ಕೋಸ್ಕರ. ನಿಮ್ಮ ಸಂಘದ ಕಡೆಯಿಂದ ಬೇರೆ ಇನ್ನೇನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಬೇರೆ ಅಂದರೆ ಹಿಂಗೆ ಎಲ್ಲ ಮಾಹಿತಿ ಎಲ್ಲ ತಿಳ್ಕೊಂಡು ಇದೇ ರೀತಿ ನಾವು ಎಲ್ಲರೂ ಕರೆಸಿ ಇದೇ ರೀತಿ ಮಾಡಿಸ್ಕೋಬೇಕು, ಪ್ರತಿಯೊಂದು ಯಾವುದೇ ಉಪಯೋಗ ಆದರೂ ಪಡ್ಕೋಬೇಕು ಅಂತ. ನಾವು ಸಂಘದ ಕಡೆಯಿಂದ ಫಸ್ಟ್ ಎಲ್ಲ ಐಡಿಯಾ ಏನ್ಬಿತ್ತು, ಮಹಿಳೆಯರಿಗೆ ನಮ್ಮ ಸಂಘದ ಮಹಿಳೆಯರಿಗೆ ಮಾಡಿಸ್ಬೇಕು ಅಂತ ನಾವು ಅಂದ್ಕೊಂಡಿದ್ವಿ. ಈಗೇನಾಯಿತು, ನಾವು ಸಂಘದ ಮಹಿಳೆಯರಿಗೆ ಮುಖ್ಯ ಅಲ್ಲ, ನಾವು ಆಶಾದಾರಾಗಿ ಇಡೀ ಗ್ರಾಮನ ನೋಡಬೇಕಲ್ವ, ಹಂಗಾಗಿ ಇಡೀ ಗ್ರಾಮದ ಮಹಿಳೆಯರಿಗೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಗ್ರಾಮದ ಮಹಿಳೆಯರು ಆದಮೇಲೆ ಮತ್ತೆ ಪುರುಷರಿಗೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಬೇರೆ ಸಂಘದ ಮಹಿಳೆಯರಿಗೆ ನೀವೇನು ಹೇಳೋಕೆ ಇಷ್ಟಪಡ್ತೀರಾ? ಅವ್ರಿಗೆ ಅದೇ, ನಾವು ಈ ಥರ ಮಾಡಿಸ್ಕೊಂಡಿದ್ದೀವಿ, ನೀವು ಮಾಡಿಸ್ಕೊಳ್ಳಿ, ಪ್ರಯೋಜನ ಮುಂದೆ ನಮಗೆ ಪ್ರಯೋಜನ ಸಿಗುತ್ತೆ ಅಂತ ಹೇಳ್ತೀವಿ ಕೇಳಿದವ್ರು. ಬೇರೆ ಸಂಘದವ್ರು ಅಂದ್ರೆ ನಾ ಇದೇ ರೀತಿ ಅವರು ಉಪಯೋಗ ಪಡ್ಕೊಳ್ಳಿ, ರಕ್ತ ಪರೀಕ್ಷೆ ಮಾಡಿಸ್ಕೊಂಡು ಏನು ಇಂತು ಅಂತ ಅವ್ರಿಗೂ ಉಪಯೋಗ ಆಗಬೇಕು. ಏನಾರ ಕಾಯಿಲೆ ಇದ್ರೆ ಅವ್ರಿಗೂ ರಕ್ತ ಪರೀಕ್ಷೆ ಮಾಡಿಸೋರು ಗೊತ್ತಾಗುತ್ತೆ ಅಲ್ವಾ. ಅದಕ್ಕೆ ಅವರು ಇದೇ ರೀತಿ ಕರೆಸ್ಕೊಂಡು ಸಂಘದ ಮನೆಗೆ ಮಾಡಿಸ್ಕೊಳ್ಳಿ ರಕ್ತ ಪರೀಕ್ಷೆನ. ಬೇರೆ ಆಶಾಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನೀವು? ಅವ್ರಿಗೂ ಹೇಳ್ತೀವಿ ಈ ಥರ ಒಳ್ಳೆಯ ಕೆಲಸಗಳನ್ನ ಮಾಡಬೇಕು, ಈ ಥರ ಅನಾರೋಗ್ಯವನ್ನು ಆರೋಗ್ಯವಂತರಾಗಿ ಮಾಡಬೇಕು ಅಂತ ಹೇಳಲಿಕ್ಕೆ ಇಷ್ಟ. ಇಷ್ಟೆಲ್ಲ ಮಾಡಿಸೋಕ್ಕೆ ನಿಮ್ಗೆ ಯಾರ್ಯಾರು ಸಹಕಾರ ಬೇಕಾಯಿತು? ಸಂಘದ ಮಹಿಳೆಯರೆಲ್ಲ ಕೂತ್ಕೊಂಡು ಮಾತಾಡಿದ್ವಿ, ಮತ್ತು ಗ್ರಾಮಸ್ಥರೆಲ್ಲ ಕೂತ್ಕೊಂಡು ಮಾತಾಡಿದ್ವಿ. ಆ ಕಮಿಟಿಗೆ ಗ್ರಾಮದ ಯಜಮಾನರು ಮತ್ತು ಮೆಂಬರೆಲ್ಲ ಸೇರಿಸ್ಕೊಂಡಿದ್ದೀವಲ್ಲ, ಅವರೆಲ್ಲ ಒಟ್ಟಿಗೆ ಕೂತ್ಕೊಂಡು ತೀರ್ಮಾನ ಮಾಡ್ಕೊಂಡ್ವಿ. ಯಾರಕ್ಕೆ ಕೆನೆ ಸರ ಕೇಳಮ್ಮ ಗೆಳತಿ ರಾಜಸೂವಯ್ಯ, ಬನ್ನ ಒಟ್ಟಲಾಗಿ ಬನ್ನ ಕುಪ್ಪೆ ಕಟ್ಟಲಾಗಿ, ಈ ಮನೆಯವರೊಟ್ಟೆ ಮಾಟ ಕಟ್ಟಿ ರಾಜಸೂವಯ್ಯ.